ಇಡೀ ರಾಜ್ಯಾದ್ಯಂತ ಕೊರೋನಾ ಮಹಾಮಾರಿಯ ಅಟ್ಟಹಾಸದಿಂದ ಸಾಕಷ್ಟು ಜನರಿಗೆ ತೊಂದರೆಯನ್ನು ಉಂಟು ಮಾಡಿತು ಹಾಗೆಯೇ ಎಲ್ಲಾ ವರ್ಗದ ಜನರಿಗೂ ಕೂಡ ಈ ಒಂದು ಮಹಾಮಾರಿ ಅಟ್ಟಹಾಸ ನಷ್ಟವನ್ನ ಉಂಟು ಮಾಡಿರತಕ್ಕಂತದ್ದು ಜೊತೆಗೆ ಈ ಒಂದು ಎರಡನೇ ಅಲೆ ಕೊರೋನಾದ ಎರಡನೇ ಅಲೆ ಪ್ರಮಾಣ ಇಳಿಕೆಯಾಗುತ್ತಿದ್ದಂತೆ ಸರ್ಕಾರ ಕೆಲವೊಂದು ಜಾಗಗಳಿಗೆ ಕೆಲವೊಂದು ವಿಚಾರಗಳಿಗೆ ರಿಯಾಯಿತಿಯನ್ನ ಕೊಟ್ಟಿರತಕ್ಕಂತದ್ದು ಇದರ ಜೊತೆಗೇನೆ ಒಂದು ಚಿತ್ರಮಂದಿರ ಬಹುಮುಖ್ಯವಾಗಿ ಸಾಮಾನ್ಯ ಜನರ ಆಗಿರಬಹುದು ಅಥವಾ ಎಲ್ಲ ವರ್ಗದ ಜನರಿಗೂ ಕೂಡ ಮನೋರಂಜನೆಯನ್ನ ಕೊಡತಕ್ಕಂತದ್ದು ಚಿತ್ರಮಂದಿರ ಈ ಒಂದು ಚಿತ್ರಮಂದಿರಗಳಿಗೂ ಕೂಡ 50% ಅವಕಾಶವನ್ನ ಮಾಡಿ ಕೊಟ್ಟಿರತಕ್ಕಂತದ್ದು ಸೋ ಈಗಾಗಲೇ ನೋಡ್ತಾ ಇದ್ದೀರಾ ನಾವು ಮೈಸೂರಿನ ಸರಸ್ವತಿ ಚಿತ್ರಮಂದಿರದಲ್ಲಿ ಇದ್ದೀವಿ ಈಗಾಗಲೇ ಒಂದು ಸಿನಿಮಾ ಬಿಡುಗಡೆಗೆ ಸಿನಿಮಾ ಒಂದು ತೋರಿಸೋದಕ್ಕೆ ಪ್ರದರ್ಶನಕ್ಕೆ ಈ ಒಂದು ಸರಸ್ವತಿ ಚಿತ್ರಮಂದಿರ ತಯಾರಿಯನ್ನ ನಡೆಸ್ಕೋತಾ ಇದೆ ಸದ್ಯ ಈಗ ಖಾಲಿ ಖಾಲಿ ಹೊಡಿತಾ ಇರತಕ್ಕಂತ ಈ ಚಿತ್ರಮಂದಿರ ಇನ್ನು ಕೆಲವು ದಿವಸಗಳಲ್ಲಿ ಅಭಿಮಾನಿಗಳನ್ನ ಜೊತೆಗೆ ಪ್ರೇಕ್ಷಕರನ್ನ ಜೊತೆಗೆ ಸಿನಿಮಾ ವೀಕ್ಷಕರನ್ನ ತುಂಬಿಕೊಂಡು ರಂಜಿಸೋದಕ್ಕೆ ರೆಡಿಯಾಗಿ ನಿಂತಿರತಕ್ಕಂತದ್ದು ನೋಡ್ತಾ ಇದ್ದೀರಾ ಈಗ ನಾವು ಒಳಗಡೆ ದೃಶ್ಯಾವಳಿಗಳನ್ನ ನೋಡಬಹುದು ಚಿತ್ರಮಂದಿರದ ಒಳಗಡೆ ಯಾವ ರೀತಿ ಸಿದ್ಧತೆಗಳನ್ನು ನಡೆಸ್ಕೋತಾ ಇದ್ದಾರೆ ಯಾವ ರೀತಿ ಕ್ಲೀನಿಂಗ್ ಗಳನ್ನು ಮಾಡಿದ್ದಾರೆ ಹಾಗೇನೇ ಸರ್ಕಾರದ ನಿಯಮಗಳನ್ನು ಯಾವ ರೀತಿ ಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ನಾವು ನಿಮಗೆ ತೋರಿಸ್ತೀವಿ ಚಿತ್ರಮಂದಿರದ ಒಂದು ಒಳಾಂಗಣವನ್ನು ನಾವೀಗ ಪ್ರವೇಶ ಮಾಡ್ತಾ ಇದ್ದೀವಿ ಸರಸ್ವತಿ ಚಿತ್ರಮಂದಿರ ನೋಡ್ತಾ ಇದ್ದೀರಾ ಈಗ ಸೀಟ್ಗಳನ್ನು ಒರೆಸುವಂಥದ್ದಾಗಲಿ ಸ್ಯಾನಿಟೈಸ್ ಮಾಡುವಂಥದ್ದಾಗಲಿ ಜೊತೆಗೆ ಒಂದು ಸೀಟಿಂದ ಇನ್ನೊಂದು ಸೀಟ್ಗೆ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಸಿದ್ಧತೆಯನ್ನು ಏನೊಂದು ನಿಯಮಾವಳಿಗಳು ಸರ್ಕಾರ ಜಾರಿ ಮಾಡಿದೆ ಸೊ ಅದಕ್ಕೋಸ್ಕರ ಎಲ್ಲ ತಯಾರಿಗಳನ್ನು ಕೂಡ ಚಿತ್ರಮಂದಿರದವರು ಕಟ್ಟುನಿಟ್ಟಾಗಿ ಯಾರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದೇ ಇರೋ ತರ ಜೊತೆಗೆ ಸರ್ಕಾರದ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಒಂದು ಸಕಲ ಸಿದ್ಧತೆಗಳನ್ನ ಚಿತ್ರಮಂದಿರದವರು ಮಾಡ್ತಾ ಇರುವಂತದ್ದು ಈ ಸರಸ್ವತಿ ಚಿತ್ರಮಂದಿರದಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇರುವಂತದ್ದು ಈಗಾಗಲೇ ನೋಡಿದ್ದೀರಾ ಇದರ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಜೊತೆಗೆ ಪ್ರೇಕ್ಷಕರಿಗೆ ಯಾವ ರೀತಿಯ ಒಂದು ನಿಯಮಾವಳಿಗಳನ್ನ ಪಾಲನೆ ಮಾಡೋದಕ್ಕೆ ಇಲ್ಲಿ ಸೂಚನೆಗಳನ್ನ ನೀಡ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಇವತ್ತು ಸರಸ್ವತಿ ಚಿತ್ರಮಂದಿರದ ಮ್ಯಾನೇಜರ್ ಆಗಿರ್ತಕ್ಕಂಥ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಯಾವ ರೀತಿ ಇದೆ ಅಂತ ಸರ್ ನಮಸ್ತೆ ಸತತ 3 ತಿಂಗಳಾಗಿದೆ 3 ತಿಂಗಳು ಬಿಟ್ಟು ಚಿತ್ರಮಂದಿರ ಓಪನ್ ಆಗಿದೆ ಈಗ ಸರ್ಕಾರ 50% ಅವಕಾಶವನ್ನ ಕೊಟ್ಟಿದೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀರಾ ಅಂತ ಬುಟ್ಟಿ ಒಂದು ಸೀಟು ನಾವು ಇದು ಮಾಡ್ತಾ ಇದ್ದೀವಿ ಸ್ಯಾನಿಟೈಸರ್ ಮಾಡ್ತೀವಿ ಹೊರಗಡೆನೂ ಸ್ಯಾನಿಟೈಸರ್ ಇರುತ್ತೆ ಎಲ್ಲ ಸರ್ಕಾರದವರು ಯಾವ ಥರ ರೂಲ್ಸ್ ಫಾಲೋ ಮಾಡಿ ಅಂದರೆ ಆ ಥರ ನಾವು ಮಾಡ್ತೀವಿ ಈಗ ಯಾವತ್ತಿಂದ ಚಿತ್ರ ಮಂದಿರ ಓಪನ್ ಆಗುತ್ತೆ ಚಿತ್ರಗಳು ಪ್ರೇಕ್ಷಕರಿಗೆ ಯಾವತ್ತು ಸಿಗುತ್ತೆ ನೋಡೋದಕ್ಕೆ ಶುಕ್ರವಾರದಿಂದ ಆಗ್ಬೋದು ಅಂದ್ಕೊಂಡಿದ್ದೀವಿ ಪಿಕ್ಚರ್ ಯಾವುದೂ ಇಲ್ಲ ಶುಕ್ರವಾರದಿಂದ ಬಂದರೆ ನಾವು ಸ್ಕ್ರೀನ್ ಮಾಡ್ತೀವಿ ಹೇಗಿತ್ತು ಸರ್ ಜೀವನ ಎಷ್ಟು ದಿವಸ 3 ತಿಂಗಳು ಸತತ 3 ತಿಂಗಳು ಖಾಲಿ ಕೂತಿದ್ದೀರಾ ಚಿತ್ರಮಂದಿರಗಳು ಖಾಲಿ ಖಾಲಿ ಹೊಡಿತಾ ಇದೆ ಯಾವ ಥರ ಇತ್ತು ಅಂತ ಎಲ್ಲರಿಗೂ ತೊಂದರೆ ಇದೆ ಸರ್ ಮಾಲೀಕರಿಂದ ಹಿಡಿದು ಕೆಲಸಗಾರರ ಗಂಟನೂ ತೊಂದರೆ ಇದೆ ಮಾಲೀಕರು ಹಂಗೂ ನಮಗೆ ಸ್ವಲ್ಪ ಕೈಲಾದಷ್ಟು ಸಂಬಳ ಕೊಡ್ತಾ ಇದ್ದಾರೆ ತುಂಬಾ ತೊಂದರೆ ಎಲ್ರಿಗೂ ಸ್ಟಾಫ್ಗೂ ತೊಂದರೆ ಓನರ್ಗೂ ತೊಂದರೆ ಪಿಕ್ಚರ್ ಬರ್ದೇ ಇರೋದ್ರಿಂದ ಭಾಳ ತೊಂದರೆ ಆಗಿದೆ ಈಗ ಸತತ 3 ತಿಂಗಳ ನಂತರ ಕೊರೋನಾ ಎರಡನೇ ಅಲೆ ಕಮ್ಮಿ ಆಗ್ತಾ ಇದೆ ಮತ್ತೆ 50% ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಯಾವ ರೀತಿ ಇದೆ ಖುಷಿ ಅನ್ಸುತ್ತಾ ಹೇಗಿದೆ ಯಾವ ಥರ ಅಂತ ಸದ್ಯ ಖುಷಿ ಇದೆ 100% ಮಾಡಿದ್ರೆ ಇನ್ನೂ ಒಳ್ಳೆಯದು ನಮಗೆ ಯಾಕೆಂದರೆ ಸಿನಿಮಾ ಎಲ್ಲ ರಿಲೀಸ್ ಮಾಡ್ತಾರೆ ದೊಡ್ಡ ದೊಡ್ಡ ಸಿನಿಮಾಗಳು ಹಾಗಾಗಿ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅರ್ಧ ಇರೋದ್ರಿಂದ ನಮಗೆ ವರ್ಕೌಟ್ ಆಗೋದು ಕಡಿಮೆ ಆಗುತ್ತೆ ಯಜಮಾನರಿಗೆಲ್ಲ ತೊಂದರೆ ಲಾಸ್ ಆಗುತ್ತೆ ಹಾಗಾಗಿ ಮುಂದೆ ನೋಡೋಣ ಏನಾಗುತ್ತೆ ಈಗ ಸದ್ಯ ಈಗ ಎರಡನೇ ಅಲೆ ಕಮ್ಮಿ ಆಗಿದೆ 50% ಕೊಟ್ಟಿದ್ದಾರೆ ನೀವು ಸರ್ಕಾರಕ್ಕೆ ಕೇಳ್ಕೊಳ್ಳೋದಾದ್ರೆ ಏನು ಕೇಳ್ಕೊತೀರಾ ಅಂದರೆ ಇವಾಗ ರೂಲ್ಸನ್ನ ಜಾರಿ ಮಾಡಿದ್ದಾರೆ ನಿಯಮಾವಳಿಗಳು ಹೇಳ್ಕೊಟ್ಟಿದ್ದಾರೆ ಯಾವ್ಯಾವ ಥರ ನಿಯಮಾವಳಿಗಳಿದೆ ನೀವು ಯಾವ್ಯಾವ ಥರ ಫಾಲೋ ಮಾಡ್ತಾ ಇದ್ದೀರಾ ಏನೇನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಒಂದು ಸೀಟ್ ಬಿಟ್ಟು ಒಂದು ಸೀಟ್ಗೆ ನಾವು ಟೇಪ್ ಹಾಕಿ ಕುಂಡಿಸ್ತೀವಿ ನಾವು ಒಳಗಡೆ ಎಲ್ಲ ನೋಡಿ ನಾವು ಕುಂಡಿಸ್ತೀವಿ ಕಂಪ್ಯೂಟ್ರಲ್ಲೂ ಅದು ನಂಬರ್ ಸೀಟ್ ನಂಬರೇ ಬರುತ್ತೆ ಒಂದು ಬಿಟ್ಟು ಒಂದು ಆ ಪ್ರಕಾರನೇ ನಾವು ಕುಂಡಿಸ್ತೀವಿ ಬರುವಾಗೆಲ್ಲ ಸ್ಯಾನಿಟೈಸರ್ ಮಾಡಿಸ್ತೀವಿ ಅಲ್ಲಿ ಮುಂದೇನೂ ಸ್ಯಾನಿಟೈಸರ್ ಇಟ್ಟಿರ್ತೀವಿ ಎಲ್ಲ ರೂಲ್ಸ್ ಫಾಲೋ ಮಾಡ್ಕೊಂಡು ಮಾಸ್ಕ್ ಹಾಕೊಂಡು ಒಳಗಡೆ ಮಾಸ್ಕ್ ಇದ್ದರೆ ಮಾತ್ರ ಒಳಗಡೆ ಬಿಡ್ತೀವಿ ಪ್ರತಿನಿತ್ಯ ಎಷ್ಟು ಶೋಗಳಿರುತ್ತೆ ಸರ್ ಇವಾಗ ಅಂತ ಈಗ ಸದ್ಯಕ್ಕೆ 3 ಶೋಸ್ ಇರುತ್ತೆ ಈ ಕೊರೋನಾ ಇದ್ರೆ ಕೊರೋನಾ ಇದ್ರೆ ಅವರು 100% ಕೊಟ್ಟು ನೈಟ್ ಕರ್ಫ್ಯೂ ಎಲ್ಲ ತೆಗೆದ್ರೆ 4 ಶೋಸ್ ಮಾಡ್ತೀವಿ ನಾರ್ಮಲ್ ಡೇಸಲ್ಲಿ 4 ಶೋಸ್ ಈಗ ಕೊರೋನಾ ಇರೋದ್ರಿಂದ 3 ಶೋಸ್ 10 ಗಂಟೆಗೆ ನೈಟ್ ಕರ್ಫ್ಯೂ ಇರೋದ್ರಿಂದ ನಮ್ಮಲ್ಲಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ ಎಸ್ ಇದಿಷ್ಟು ಸರಸ್ವತಿ ಚಿತ್ರಮಂದಿರದ ಮ್ಯಾನೇಜರ್ ಆಗಿರ್ತಕ್ಕಂಥ ನಾಗೇಶ್ ರವರ ಒಂದು ಅಭಿಪ್ರಾಯ ಎಲ್ಲರೂ ಕೂಡ ಬನ್ನಿ ಎಲ್ಲರೂ ಕೂಡ ಮಾಸ್ಕ್ ಹಾಕಿ 50% ಅವಕಾಶ ಇರೋದ್ರಿಂದ ನಿಯಮಾವಳಿಗಳನ್ನು ಪಾಲನೆ ಮಾಡಿಕೊಂಡು ಸರ್ಕಾರದ ನಿಯಮಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ನಾವು ಕೂಡ ನಿಯಮವನ್ನು ಪಾಲಿಸೋಣ ಅಂತ ಹೇಳ್ತಾ ಚಿತ್ರಮಂದಿರಕ್ಕೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರವಿಗೌಡ ಗುಡ್ ನ್ಯೂಸ್ ಕನ್ನಡ ಮೈಸೂರು